ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಡ್ರಾಯಿಂದ ಅಂತ್ಯಕೊಂಡಿದೆ ಅಂತ ಹೇಳ್ಬೋದು. ನಮ್ಮ ಟೀಮಲ್ಲಿ ಬೆಂಕಿಯಾಗಿ ಆಡಿದ್ದು ಯಾರಪ್ಪ ಅಂದರೆ ಶ್ರೇಯಸ್ ಅಯ್ಯರ್. ಎಂಥ ಇನ್ನಿಂಗ್ಸ್ ಗುರು! ಫಸ್ಟ್ ಇನ್ನಿಂಗ್ಸಲ್ಲಿ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಅರ್ಧಶತಕ, ಏನು ಬ್ಯಾಟಿಂಗ್ ಆಡಿದ್ರು. ಫೈನಲಿ ಮ್ಯಾಚ್ ಡ್ರಾ ಆಗಿದ ತಕ್ಷಣನೇ ಮ್ಯಾನ್ ಆಫ್ ದ ಮ್ಯಾಚ್ ಅನೌನ್ಸ್ ಮಾಡಿದ್ರು. ಶ್ರೇಯಸ್ ಅಯ್ಯರ್ಗೆ ಸಿಕ್ತು ಮ್ಯಾನ್ ಆಫ್ ದ ಮ್ಯಾಚು. ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ ತಕ್ಷಣ ಏನಿದ್ರಪ್ಪ ಅಂದರೆ ಇಟ್ ವಾಸ್ ಎ ಗ್ರೇಟ್ ಫೀಲಿಂಗ್, ಬಟ್ ಐ ವಿಲ್ ಬಿ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳಿದ್ದಾರೆ. ನಾವೇನೋ ಗೆದ್ದಿದ್ರೆ ಸಖತ್ತಾಗಿರ್ತಾಯಿತ್ತು. ಪಿಚ್ಚು ಇಟ್ ಸ್ಟಿಲ್ ಇಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ವಿ ಬೋಲ್ಡ್ ರಿಯಲಿ ವೆಲ್ಡ್ ಅಂತ ಹೇಳಿದ್ದಾರೆ. ಮೈಂಡ್ ಸೆಟ್ ವಾಸ್ ಎ ಪ್ಲೇ ಅಂದರೆ ಮೈಂಡ್ ಸೆಟ್ಟು ಸಖತ್ತಾಗಿತ್ತು. ನಾನು ಮತ್ತು ಅಶ್ವಿನ್ ಬ್ಯಾಟಿಂಗ್ನ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಸಹಜತೆನೂ ಕೂಡ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ರಿ, ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ರಿ ಪ್ರೆಷರು. ಓವರಾಲ್ ಟೀಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ಅಂದ್ರೆ ಪ್ರೆಷರು. ಒಂದೇ ಒಂದು ಕ್ವಿಕ್ ವಿಕೆಟ್ಸ್ ಬಿಟ್ಟಿದ್ದಿದ್ರೆ ನಮ್ಮದು ಸೆಷನ್ ಸಖತ್ತಾಗಿರ್ತಾಯಿದ್ದು. ಸಿಚುವೇಶನ್ ವಾಸ್ ಬೆಸ್ಟ್ ಅಂತ ಹೇಳಿದ್ರು. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಹೇಗಿರುತ್ತೆ ಗುರು? ನಮ್ಮ ಶ್ರೇಯಸ್ ಅಯ್ಯರ್ ಅವರ ಇನ್ನಿಂಗ್ಸ್ ಇದೆಯಲ್ಲ, ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಇನ್ನಿಂಗ್ಸು. ಬೆಂಕಿಯಾಗಿ ಆಡಿದ್ರು ನಮ್ಮ ಶ್ರೇಯಸ್ ಅಯ್ಯರು. ಇದೇ ಥರ ಪರ್ಫಾರ್ಮೆನ್ಸ್ ಮಾಡಬೇಕು ಸೆಕೆಂಡ್ ಮ್ಯಾಚಲ್ಲೂ ಕೂಡ. ಸೆಕೆಂಡ್ ಮ್ಯಾಚಲ್ಲಿ ಇನ್ನು ಮುಂದೆ ಅಟ್ಲೀಸ್ಟ್ ಪುಜಾರ ಬದಲಾದರೂ ಶ್ರೇಯಸ್ ಅಯ್ಯರಾದರೂ ಟ್ರೈ ಮಾಡಲೇಬೇಕು. ನಮ್ಮ ತಂಡ ಬೆಂಕಿಯಾಗಿ ಆಡ್ತಿದೆ, ಇದೇ ಥರ ಆಡಲಿ, ಗೆದ್ದಿದ್ರೆ ಸಖತ್ತಾಗಿರ್ತಾಯಿತ್ತು. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಾಂದರೆ ವೀಕ್ಷಕರೇ, ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಲಿಂಕ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.